ಮೊನ್ನೆದಾಗಿ ಮಾರ್ಕು 6ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೂ ಶಾಸಿಸಿರುವಂತ ಕೇಳ್ಕೊಂತೀನಿ. ಸಿಸ್ಟರ್, ಯೇಸುವಿನ ಸ್ವಂತ ಊರಿನವರು ಆತನನ್ನು ಉತ್ಸಾರ ಮಾಡಿದ್ದು ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬತ್ ದಿನ ಬಂದಾಗ ಆತನು ಏ ಅಮ್ಮ ಓದ್ತಿದ್ದೀನಿ ಸಬ್ಬ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯ ಪಟ್ಟು ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದವು, ಇವನು ಪಡೆದಿರುವ ಈ ಜ್ಞಾನವೇನು, ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು, ಇವನು ಆ ಬಡಗಿಯಲ್ಲವೇ ಇವನು ಮರಿಯಳ ಮಗನಲ್ಲವೇ, ಯಾಕೋಬ ಯೋಸೆ ಯೂದ ಸೀಮೋನ್ ಇವರ ಅಣ್ಣನಲ್ಲವೇ, ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಯೇಸು ಅವರಿಗೆ ಪ್ರವಾದಿಯು ಬೇರೆ ಎಲ್ಲಿದ್ದರು ಅವನಿಗೆ ಮರ್ಯಾದೆ ಉಂಟು, ಅದ ಅದ ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಈಗ ಮತ್ತಾಯ 6ನೇ ಅಧ್ಯಾಯ 7ರಿಂದ 13ನೇ ವಚನದವರೆಗೂ ಶಕುಂತಲಾ ಅಮ್ಮ ಜೀವಿಸ್ಬೇಕಂತ ಕೇಳ್ಕೊಂತೀನಿ. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿತು. ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು ಕೋಲು ಹೊರತು ದಾರಿಗೆ ಏನು ತಕ್ಕೊಂಡು ಹೋಗಬೇಡಿರಿ, ಬುತ್ತಿ ಹಸುಬೆ ಹಮ್ಮಿಣಿಯಲ್ಲಿ ದುಡ್ಡು ಬೇಡ, ಚರಗಳನ್ನು ಮೆಟ್ಟಿಕೊಳ್ಳಬಹುದು, 2 ಅಂಗಿಗಳನ್ನು ತೊಟ್ಟಿಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನು ಅವರಿಗೆ ಏನು ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ, ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ನೀವು ಕೇಳುವುದನ್ನು ಕೇಳದೆಯೂ ಹೋದರೆ
ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ, ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ದೇವರಿಗೆ ದೇವರಿಗೆ ಈಗ ಮಾರ್ಕ 6ನೇ ಅಧ್ಯಾಯ 14ನೇ ವಚನದಿಂದ 29ನೇ ವಚನದವರೆಗೂ ಸರಿ ಸಿಸ್ಟರ್? ಮಾರ್ಕ 6ನೇ ಅಧ್ಯಾಯ 14ನೇ ವಚನದಿಂದ 21ನೇ ವಚನದವರೆಗೂ ಓದ್ಬೇಕಂತ ಕೇಳ್ಕೊತೀನಿ. ಯೋಹಾನನು ಯೇಸುವಿನ ಸುದ್ದಿಯನ್ನು ಹೇಳಿ ದಿಗಿಲುಬಿದ್ದನು ಮತ್ತು ಅರಸನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿದನು, ಯಾಕೆಂದರೆ ಆತನ ಹೆಸರು ಪ್ರಸಿದ್ಧವಾದ ಮತ್ತು ಜನರು ಆತನ ವಿಷಯದಲ್ಲಿ ಹೀಗೆ ಬದುಕಿದ್ದಾನೆ, ಆದ್ದರಿಂದ ಮಹತ್ವ ಶಕ್ತಿಗಳಲ್ಲಿ ಅವೆ ಎಂದು ಹೇಳುತ್ತಿದ್ದರು. ಕೆಲವರು ಇವನು ಏಲಿಯನಿಂದಲೂ, ಕೆಲವರು ಇವನು ಹಿಂದಿನ ಪ್ರವಾದಿಗಳಂತಿರುವ ಒಬ್ಬ ಪ್ರವಾದಿ ಎಂದಲೂ ಹೇಳಿದರು. ಹೆರೋದನ ಸುದ್ದಿಯನ್ನು ಕೇಳಿ ನಾನು ಸರ್ ಸಿಸ್ಟರ್ ಇದೆ ಸಂಗೀತ ಹೇಳುವುದನ್ನು ತಾನು ಇಟ್ಕೊಂಡಿದ್ದ ಹೇರೋದಲ್ ನಿಮಿತ್ತ ಆ ಹೇರೋದು ಹೇರೋದನ ಅಣ್ಣನಾದ ಫಿಲಿಪ್ಪನ ಎತ್ತಿ ಯೋಹಾನನ ಹೇರೋದಕ್ಕೆ ನಿನ್ನ ಅಣ್ಣ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಎಂದು ಹೇಳುತ್ತಾನು. ಇದಕ್ಕೆ ಹೇರೋದು ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದ ಆಗಿ ಹೋಯಿತು. ಹೇರೋದು ಯೋಹಾನನನ್ನು ನೀತಿ ಬಂದ ಎಂದು ದೇವಭಕ್ತರು ಹಂಚಿಕೊಂಡು ಅವನಿಗೆ ಯಾವ ಅಪಾಯ ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಕೇಳಿಸ್ತಿಲ್ಲ. ಅವ್ರದ್ದು ನೆಟ್ವರ್ಕ್ ಸರಿಯಾಗಿ ಪ್ರಾಬ್ಲಮ್ ಇದೆ. ಹಲೋ, ಹಲೋ ಸಿಸ್ಟಮ್, ಬೇಗ ಬರ್ಕೊಳ್ಳ. ಸರಿ ಹಲೋ, ಕೇಳಿಸಿ. ಸಿಸ್ಟರ್, ನೀವು ವಾಯ್ಸ್ ಕಟ್ ಆಗ್ತಿದೆ. ಹಲೋ ಓ ಹಲೋ ಸಿಸ್ಟರ್. ಬ್ರದರ್, ಬ್ರದರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಈಗ ಕಟ್ ಕಟ್ ಆಗ್ತಾ ಇದೆ. ಸರಿ ಸಿಸ್ಟರ್, ಬೇರೆ ಅವ್ರಿಗೆ ಕೊಡ ಸಿಸ್ಟರ್ ಓದಕ್ಕೆ. ಸರಿ ಬ್ರದರ್, ಓಕೆ ಓಕೆ ಸಿಸ್ಟರ್. ಮುಗಿತೀನಿ, ಸ್ವಲ್ಪ ಇದೆ ಬ್ರದರ್, ಓದ್ಬಿಡ್ತೀನಿ. ಓಕೆ ಸಿಸ್ಟರ್, ಓದಕ್ಕಾಗತ್ತೆ ಅಂದ್ರೆ ಓದಿ ಸಿಸ್ಟರ್. ಓದ್ತೀನಿ. ನೀತಿವಂತನೆಂದು ದೇವ ಭಕ್ತನೆಂದು ತಿಳಿ ಅಪಾಯವು ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಯೋಹಾನನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು. ಹೀಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂತು. ಹೇಗೆಂದರೆ ಹೆರೋದನು ತಾನು ಹುಟ್ಟಿದ ದಿವಸದಲ್ಲಿ ಪ್ರಭುಗಳಿಗೂ ಸಹಸ್ರ ದೀಪಗಳಿಗೂ ಗಲೀಲಾಯ ಸೀಮೆ ಮುಖ್ಯಸ್ಥರಿಗೂ ಔತಣವನ್ನ ಮಾಡಿಸಿದಾಗ ಹೆರೋದ್ಯಳ ಮಗಳು ಹೊಳಕ್ಕೆ ಬಂದು ನಾಟ್ಯವಾಡಿ ಹೆರೋದನನ್ನು ಅವನ ಸಂಗಡ ಪಗ್ನದಲ್ಲಿ ಊಟಕ್ಕೆ ಕೂತಿದ್ದವರನ್ನು ಮೆಚ್ಚಿಸಿದಳು. ಅರಸನು ಆ ಹುಡುಗಿಗೆ ಬೇಕಾದದ್ದನ್ನು ಕೇಳಿಕೋ ಕೊಡುತ್ತೇನೆ, ನೀನು ನನ್ನನ್ನು ಏನು ಕೇಳಿಕೊಂಡರೂ ಆತ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಆಗ ಅವಳು ಹೊರಕ್ಕೆ ಹೋಗಿ ನಾನು ಏನು ಕೇಳಿಕೊಳ್ಳಲಿ ಎಂದು ತನ್ನ ತಾಯಿಯನ್ನು ಕೇಳಲಾಗಿ ಅವಳು ಸ್ನಾನಿಕನಾದ ಯೋಹಾನನ ತಲೆಯನ್ನು ಅವಳು ಅರಸನ ಬಳಿಗೆ ಅವಸರದಿಂದ ಬಂದು ಈ ಕ್ಷಣದಲ್ಲೇ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಂಡಬೇಕೆಂದೇ ನನ್ನ ಕೋರಿಕೆ ಎಂದು ಹರಕೆ ಮಾಡಿಕೊಂಡಳು.
ಅದಕ್ಕೆ ಅರಸನು ಬಹು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಪಜ್ಞೆಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡೋದಕ್ಕೆ ಮನಸ್ಸಿಲ್ಲದೆ ಕೂಡಲೇ ತನ್ನ ಮೃಗವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ ನೀನು ಹೋಗಿ ಯೋಹಾನನ ತಲೆಯನ್ನು ತಂದುಕೊಂಡು ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಅವನು ಹೋಗಿ ಸೆರೆಮನೆಯಲ್ಲಿ ಅವನ ತಲೆಯನ್ನು ಹೊಯ್ದು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟನು. ಆ ಹುಡುಗಿ ಅದನ್ನು ತನ್ನ ತಾಯಿ ಕೊಟ್ಟ ಸಂಗತಿಗಳನ್ನು ಕೇಳಿದಾಗ ಅವರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ ಮತ್ತಾಯ 6ನೇ ಅಧ್ಯಾಯ 30ನೇ ವಚನದಿಂದ 56ನೇ ವಚನದವರೆಗೂ ಸುರಣಾತೀಸವನ್ನ ಕೇಳ್ಕೊತೀನಿ. ಹಾ ಬ್ರದರ್, ಓದ್ತೀನಿ ಓದ್ತೀನಿ. ಯೇಸು 5,000 ಜನರಿಗೆ ಊಟ ಮಾಡಿಸಿದ್ದು, ಸಮುದ್ರದ ಮೇಲೆ ನಡೆದಿದ್ದು, ರೋಗಗಳನ್ನು ಸ್ವಸ್ಥ ಮಾಡಿದ್ದು. ಇತ್ತಲಾಗಿ ಅಪೊಲ್ಲೋಸ್ತರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು, ಉಪದೇಶಿಸಿದ್ದನ್ನು ಎಲ್ಲಾ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕೆಂದರೆ ಬಹುಮಂದಿ ಬರುತ್ತಾ ಹೋಗುತ್ತಾ ಇದ್ದಿದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಗಲಿಲ್ಲ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಬಂದರು ಹೋದರು. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲುನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು, ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡಿದನು. ಅಷ್ಟರಲ್ಲಿ ಬಹಳ ಹೊತ್ತಾಗಿದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು, ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದಿದ್ದಕ್ಕೆ ಏಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ರೂಪಾಯಿ ಹಣಕ್ಕೆ ರೊಟ್ಟೆಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕೋ ಎಂದು ಕೇಳಲು ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿ ಅಂದನು. ಅವರು ತಿಳಿದುಕೊಂಡು ಬಂದು 5 ರೊಟ್ಟೆ 2 ಮೀನುಗಳು ಅಂದರು. ಆಗ ಆತನು ಅವರಿಗೆ, ಎಲ್ಲರೂ ಹಸಿರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ಆಮೇಲೆ ಆತನು ಆ 5 ರೊಟ್ಟೆ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ ಆ ರೊಟ್ಟೆಗಳನ್ನು ಮುರಿದು ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೆ ಹಂಚಿಸಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ರೊಟ್ಟೆ ತುಂಡುಗಳನ್ನು ಮೀನದ ತುಂಡುಗಳನ್ನು ಕೂಡಿಸಲಾಗಿ 12 ಬುಟ್ಟಿ ತುಂಬಿತು. ಊಟ ಮಾಡಿದವರು 5,000 ಮಂದಿ ಗಂಡಸರು. ಇದಾದ ಮೇ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪನ್ನು ಕಳುಹಿಸಿ ಬಿಡುವುದರಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಬೆತ್ತಾಯಂಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಹೊತ್ತು ಮುಣುಗಿದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು. ಏಸು ಒಬ್ಬನೇ ದಡದಲ್ಲಿದ್ದನು. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಹಾಕಿ ಒಡ್ಡಾಡುವುದನ್ನು ಆತನು ಕಂಡು, ಹೆಚ್ಚು ಕಡಿಮೆ ರಾತ್ರಿಯ 4ನೆಯ ಮುಂಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಅವರು ಕಂಡು ಭೂತನೆಂದು ಭಾವಿಸಿ ಅಬ್ಬರಿಸಿ ಕೂಗಿದರು. ಅವರೆಲ್ಲರೂ ಆತನನ್ನು ನೋಡಿ ತತ್ತರಿಸಿದರು. ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು.
ತರುವಾಯ ಆತನು ದೋಣಿಯನ್ನು ಹತ್ತಿ ಅವರ ಬಳಿ ಬಂದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು, ಯಾಕೆಂದರೆ ಅವರು ರೊಟ್ಟಿಯ ವಿಷಯವಾದ ಮಹತ್ಕಾರ್ಯವನ್ನು ಗ್ರಹಿಸಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು. ಅವರು ಸಮುದ್ರವನ್ನು ದಾಟಿ ಗೆಸ್ಸೆಮೆಮ್ ದೇಶದ ದಂಡ ದಡಕ್ಕೆ ಮುಟ್ಟಿ ದೋಣಿಯನ್ನು ಕಟ್ಟಿದರು. ಅವರು ದೋಣಿಯಿಂದ ಇಳಿದ ಕೂಡಲೇ ಜನರು ಆತನ ಗುರುತನ್ನು ಹಿಡಿದು ಆ ಸೀಮೆಯಲ್ಲೆಲ್ಲ ಓಡಾಡುತ್ತಾ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೋಣಿಯಲ್ಲಿ ಮೇಲೆ ಹಾಕಿಸಿಕೊಂಡು ಆತನು ಎಲ್ಲೆಲ್ಲಿ ಇದ್ದಾನೆಂದು ತಿಳಿದರೋ ಅಲ್ಲಲ್ಲಿಗೆ ತೆಗೆದುಕೊಂಡು ಹೋದರು. ಆತನು ಅವರ ಗ್ರಾಮಗಳಿಗೂ ಯಾವ ಊರಿಗೂ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಟು ನಿಮ್ಮ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿಕೊಳಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಸಿಸ್ಟರ್. ಈಗ ಮತ್ತೆ ಈಗ ಮಾರ್ಕ 7ನೇ ಅಧ್ಯಾಯ 1ರಿಂದ 23ನೇ ವಚನದವರೆಗೂ ದೀಪ ಸಿಸ್ಟರ್ ಕೇಳ್ಕೊಂತೀನಿ. ದೀಪ ಸಿಸ್ಟರ್, ದೀಪ ಸಿಸ್ಟರ್, ದೀಪ ಸಿಸ್ಟರ್, ಓದಕ್ಕಾಗುತ್ತಾ ಸಿಸ್ಟರ್? ಅವ್ರು ಇನ್ನು ಮನೆಗೆ ಹೋಗಿಲ್ಲ ಅನ್ಸುತ್ತೆ. ಸರಿ ಸರಿ ಊಟದಿಂದ ಮನುಷ್ಯರು ಕೆಡುವುದಿಲ್ಲ ಎಂದು ಯೇಸು ಬೋಧಿಸಿದ್ದು. ತರುವಾಯ ಎರಡುಸಲೇಮಿನಿಂದ ಬಂದಿದ್ದ ಪರಿಸಾಯರು ಶಾಸ್ತ್ರಿಗಳಲ್ಲಿ ಕೆಲವರು ಆತನ ಬಳಿ ಕೂಡಿ ಬಂದರು. ಪರಿಸಾಯರು ಯಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಅವರಲ್ಲಿ ತಂಬಿಗೆ ಬಟ್ಟಲು ತಪ್ಪಲೆಗಳನ್ನು ಬೆಳಗಿ ತೊಳೆಯುವುದೇ ಮೊದಲಾದ ಅನೇಕ ಆಚಾರಗಳನ್ನು ನಡೆಸುವ ನೇಮಕ ಉಂಟು. ಆತನ ಶಿಷ್ಯರಲ್ಲಿ ಕೆಲವರು ಮೈಲಿಗೆಯ ಕೈಯಿಂದ ಅಂದರೆ ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದನ್ನು ಆ ಪರಿಸಾಯರು ಶಾಸ್ತ್ರಿಗಳು ಕಂಡು ಆತನನ್ನು ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ, ಮೈಲಿಗೆಯ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂದರು. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆದರೆ ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ, ಬಹು ಚೆನ್ನಾಗಿದೆ ಎಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ
ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕೊರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ? ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ತಂದು ಅವರಿಗೆ, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳ್ಕೊಂಡಿರಿ. ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ ಅವನನ್ನು ಹೊಲೆ ಮಾಡತಕ್ಕಂಥದ್ದು ಒಂದೂ ಇಲ್ಲ. ಆದರೆ ಮನುಷ್ಯನೊಳಗಿಂದ ಹೊರಡುವವುಗಳೇ ಮನುಷ್ಯನನ್ನು ಹೊಲೆ ಮಾಡುವಂಥವುಗಳಾಗಿವೆ ಎಂದು ಹೇಳಿದನು. ತರುವಾಯ ಆತನು ಜನರನ್ನು ಬಿಟ್ಟು ಮನೆಯೊಳಕ್ಕೆ ಹೋದಾಗ ಆತನ ಶಿಷ್ಯರು ಆ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಲು, ಆತನು ಅವರಿಗೆ, ನಿಮಗೂ ಅಷ್ಟೂ ಬುದ್ಧಿ ಇಲ್ಲವೇ? ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗುವಂಥದ್ದು ಅವನ ಹೃದಯದೊಳಗೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೆಶಿಗೆ ಹೋಗುವುದರಿಂದ ಅವನನ್ನು ಹೊಳೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು. ಆತನು ಇನ್ನು, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗುಳು, ಸೊಕ್ಕು, ಬುದ್ಧಿಗೇಡಿತನ, ಇದೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಸಿಸ್ಟರ್, ಈಗ ಮಾರ್ಕು 7ನೇ ಅಧ್ಯಾಯ 24ನೇ ವಚನದಿಂದ 37ನೇ ವಚನದವರೆಗೂ ಅಮೃತ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಅಮೃತ ಸಿಸ್ಟರ್, ಎಸ್ ಬ್ರದರ್. ಮಾರ್ಕ 7ನೇ ಅಧ್ಯಾಯ 24ನೇ ವಚನದಿಂದ 37ನೇ ವಚನದವರೆಗೂ ಓದ್ಬೇಕಂತ ಕೇಳ್ಕೊಂತೀನಿ ಸಿಸ್ಟರ್. ಅಲ್ಲಿಂದ ಯೇಸು ಎದ್ದು ಹೊರಟು ತೋರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೆ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯ ಮತದವಳು, ಸುರೋಪಿನಿ ಕನ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಿಗಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ ಎಂದು ಉತ್ತರ ಕೊಡಲು, ಆತನು ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆಯ ಮೇಲೆ ಮಲಗಿದ್ದಳು. ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು. ಆನಂತರ ಆತನು ತೋರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲೀಲಾಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರತಂದು, ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫತ್ತಾ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಅವನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು. ಅವನು ನೆಟ್ಟಗೆ ಮಾತಾಡಿದನು. ಆಗ ಆತನು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಆದರೆ ಎಷ್ಟು ಖಂಡಿತವಾಗಿ ಹೇಳಿದರೂ ಅವರು ಮತ್ತಷ್ಟು ಚೆನ್ನಾಗಿ ಅದನ್ನು ಹಬ್ಬಿಸಿದರು. ಅವರು ಅತ್ಯಂತಾಶ್ಚರ್ಯಪಟ್ಟು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರಾದರೂ ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ ಮಾರ್ಕ 8ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ಅನುಶಾಸಿಸು ಓದ್ಬೇಕಂತ ಕೇಳ್ಕೊಂತೀನಿ.
ಬರುತ್ತೆ. ಯೇಸು 4,000 ಜನರಿಗೆ ಊಟ ಮಾಡಿಸಿದ್ದು. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪುಗೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನು ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತಾನೆ, ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ, ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿ ಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕೋ ತಂದು ಅಂದರು. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳವೆ ಎಂದು ಅವರನ್ನು ಅವೇ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತು ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಕ್ಕೆ ಕೆಲವರಲ್ಲಿ ಸಣ್ಣ ಮೀನುಗಳಿದ್ದವು, ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇವುಗಳನ್ನು ಹಂಚಿಕೊಡಿರಿ ಅಂದನು. ಅವರು ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ಅದವು. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ. ಬಳಿಕ ಆತನು ಅವರನ್ನು ಕಳುಹಿಸಿ ಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರಕೊಂಡು ದೋಣಿಯನ್ನು ಹತ್ತಿ ದಾಲ್ಮಿನೂತ್ ಸೀಮೆಗೆ ಬಂದನು. ಈಗ ಮಾರ್ಕ 8:11-26 ಗಂಗಮ್ಮ ಸೀತೆ ಬರ್ಬೇಕಂತ ಕೇಳ್ಕೊಂಡಿದ್ದೀನಿ. ಓದ್ತೀನಿ ಬ್ರದರ್. ಯೇಸು ಯಹೂದ್ಯರ ಮತಾಭಿಮಾನಿಗಳ ವಿಷಯವಾಗಿ ಎಚ್ಚರಿಕೆ ಕೊಟ್ಟಿದ್ದು. ತರುವಾಯ ಪರಿಸಾಯರು ಹೊರಟು ಬಂದು ಆತನ ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು ಆತನು ತನ್ನ ಆತ್ಮದಲ್ಲಿ ನೊಂದು ನಿಟ್ಟುಸಿರು ಬಿಟ್ಟನು. ಈ ಸಂತತಿಯು ಸೂಚಕ ಕಾರ್ಯವನ್ನು
ಅಪೇಕ್ಷಿಸುವುದೇಕೆ? ಇವನಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸಂತತಿಗೆ ಶೋಚಕ ಕಾರ್ಯವು ಸಿಗುವುದೇ ಇಲ್ಲ ಎಂದು ಹೇಳಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನು. ಆದರೆ ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ದೋಣಿಯಲ್ಲಿ ಅವರಿಗೆ ಒಂದು ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಯೇಸು ಅವರಿಗೆ ಎಚ್ಚರಿಕೆ. ಪರಿಸಾಯರೇ ಮತ್ತು ಯೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು, ಅವರು ತಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮ ತಮ್ಮ ಒಳಗೆ ಮಾತಾಡಿಕೊಳ್ಳುತ್ತಿದ್ದರು. ಆತನು ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದರೂ ಕಾಣದಿಲ್ಲವೋ? ಕಿವಿ ಇದ್ದರೂ ಕೇಳುವುದಿಲ್ಲವೋ? ನಿಮಗೆ ನೆನಪು ಇಲ್ಲವೋ? ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿದಾಗ ತುಂಡು ತುಂಡು ತುಂಬಿದ ಎಷ್ಟು ಬುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 12 ಬುಟ್ಟಿ ಅಂದರು. ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಹೆಡಿಗೆಗಳು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 7 ಎಡಿಗಿ ಅಂದರು. ಆಗ ಆತನು ಅವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೋ ಎಂದು ಹೇಳಿದನು. ಯೇಸು ಕುರುಡನಿಗೆ ಕಣ್ಣು ಕೊಟ್ಟಿದ್ದು ಮತ್ತು ಅವರು ಬೆತಾಯದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನಿಗೆ ಕೈ ಹಿಡಿದುಕೊಂಡು ಊರು ಹೊರಕ್ಕೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಉಗುಳಿ ಅವನ ಮೇಲೆ ಕೈಯನ್ನಿಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆಯೆತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು. ತರುವಾಯ ತಿರುಗಾಡುತ್ತಾ ಇದ್ದಾರೆ ಅದನ್ನು ಅಂದನು. ಆಗ ಆತನು ಅದನ್ನು ಕಣ್ಣುಗಳ ಮೇಲೆ ತಿರುಗಿ ಕೈಯನ್ನಿಟ್ಟು ಅವನ ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಯಿತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಗೆ ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿ ಬಿಟ್ಟನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಸಿಸ್ಟರ್. ಈಗ ಮಾರ್ಕ 8ನೇ ಅಧ್ಯಾಯ 27ನೇ ವಚನದಿಂದ 38ನೇ ವಚನದವರೆಗೂ ಗೌರವ ಸಹಿತವಾದ ಕೇಳ್ಕೊಂತೀನಿ. ಎಲ್ಲಿಂದ ಬ್ರದರ್? ಸಿಸ್ಟರ್, ಮಾರ್ಕ 8ನೇ ಅಧ್ಯಾಯ 27ನೇ ವಚನದಿಂದ 38ನೇ ವಚನದವರೆಗೂ. ನಾನೇ ಓದ್ತೀನಿ ಬ್ರದರ್. ಸರಿ ಸಿಸ್ಟರ್. ಯೇಸುವು ಆತನ ಶಿಷ್ಯರು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣಕ್ಕೆ ಸೇರಿದ ಗ್ರಾಮಗಳಿಗೆ ಹೊರಟರು. ದಾರಿಯಲ್ಲಿ ಆತನು, ಜನರು ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು
ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಆತನು, ನನ್ನ ವಿಷಯವಾಗಿ ಯಾರಿಗೂ ಹೇಳಬೇಡಿರಿ ಎಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಇದಲ್ಲದೆ ಆತನು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟ, 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದನು. ಆತನು ಈ ಮಾತನ್ನು ಏನು ಗುಂಬವಿಲ್ಲದೆ ಹೇಳಿದನು. ಆಗ ಪೇತ್ರನು ಆತನ ಕೈ ಹಿಡಿದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದ್ದಲ್ಲ ಎಂದು ಗದರಿಸಿ ಹೇಳಿದ್ದನು. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವವನು, ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣವನ್ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ವ್ಯಭಿಚಾರಿಣಿಯಂತಿರುವ ನಿನ್ನ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅನ್ನನು. ಥ್ಯಾಂಕ್ ಯು ಬ್ರದರ್. ಈಗ ಮಾರ್ಕ 9ನೇ ಅಧ್ಯಾಯ 1ರಿಂದ 13ನೇ ವಚನದವರೆಗೂ ಶಾಂತ ಮನಸ್ಸು ಓದ್ಬೇಕಂತ ಕೇಳ್ಕೊಂತೀನಿ. ಮತ್ತು ಅವರಿಗೆ ನಿಜ ನಿಜ ಒಂಬತ್ತು ಒಂಬತ್ತನೇ ಒಂಬತ್ತನೇ ಅಧ್ಯಾಯ ಅಧ್ಯಾಯ ಒಂದರಿಂದ 1ರಿಂದ 13ನೇ ವಚನದವರೆಗೂ ಹೇಳ್ತಾರೆ. 13. ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯ ಪ್ರಬಲವಾಗಿ ಬರುವುದನ್ನು ನೋಡುವ ತನಕ ಮಾನ ಹೊಂದುವುದಿಲ್ಲವೆಂದು ಹೇಳಿದನು. ಯೇಸು ಪ್ರಕಾಶ ರೂಪವಾದದ್ದು. ಅವರು 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ್, ಯೋಹಾನರನ್ನು ಮತ್ತು ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆ ಆಯಿತು. ಆತನ ವಸ್ತ್ರಗಳು ಬಹಳ ಬೆಳ್ಳಗಾಗಿ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಂಗಸ್ಥಾನವಾದರೂ ಅಷ್ಟು ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಇದಲ್ಲದೆ ಎಲಿಯನು ಮೋಶೆಯವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತಾಡುತ್ತಿದ್ದರು. ಆಗ ಪೇತ್ರನು ಯೇಸುವಿಗೆ, ಗುರುವೆ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಏನು ಹೇಳಬೇಕೋ ತಿಳಿಯದೆ ಹೀಗೆ ಮಾತಾಡಿದ್ದನು. ಅವರು ಬಹಳವಾಗಿ ಹೆದರಿಕೊಂಡಿದ್ದರು. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿಯಾಯಿತು. ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಯೇಸುವನ್ನೇ ಹೊರತು ಅವನಿಗಿದ್ದ ಮತ್ಯಾರನ್ನು ಕಾಣಲಿಲ್ಲ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಆತನು ಅವರಿಗೆ, ನೀವು ಕಂಡಿರುವುದನ್ನು ಮನುಷ್ಯ ಕುಮಾರನನ್ನು ಸತ್ತು ಜೀವಂತನಾಗಿ ಎದ್ದು ಬರುವ ತನಕ ಯಾರಿಗೂ ತಿಳಿಸಬಾರದೆಂದು ಖಂಡಿತವಾಗಿ ಹೇಳಿದ್ದನು. ಅವರು ಈ ಮಾತನ್ನು ಹಿಡಿದು ಮ್ಯೂಟ್ ಆಗಿದೆ. ಸಂತೋಷ ಸರ್.
ಹೋಗಿತ್ತು ಸಾರಿ. ಅವರು ಈ ಮಾತನ್ನು ಹಿಡಿದು ಸತ್ತು ಜೀವಿತನಾಗಿ ಇಳಿದು ಬರುವುದು ಎಂದು ಬರುವನೇನೆಂದು ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಇದಲ್ಲದೆ ಅವರು ಎಲಿಯನು ಮೊದಲು ಬರುವುದು ಅಗತ್ಯ ಎಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಇದು ಹೇಗೆ ಎಂದು ಆತನನ್ನು ಕೇಳಿದಕ್ಕೆ ಆತನು, ಎಲಿಯನು ಮೊದಲು ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವುದು ನಿಜ, ಮತ್ತು ಮನುಷ್ಯಕುಮಾರನ ವಿಷಯವಾಗಿ ಅವನು ಬಹು ಕಷ್ಟಗಳನ್ನು ಅನುಭವಿಸಿ ಎಣಿಸಲ್ಪಡಬೇಕೆಂಬುದಾಗಿ ಬರೆದಿದೆ. ಇದು ಹಾಗೆ ಹೇಗೆ ಅಂದರೆ, ನಾನು ನಿಮಗೆ ಹೇಳುವುದೇನೆಂದರೆ, ಎಲಿಯನು ಬಂದನು ಮತ್ತು ಅವನ ವಿಷಯವಾಗಿ ಬರೆದಿರುವ ಪ್ರಕಾರ ಜನರು ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದ್ದರು ಅಂದನು. ಥ್ಯಾಂಕ್ಸ್ ಸರ್. ಈಗ ಮಾರ್ಗ 14ನೇ ಅಧ್ಯಾಯ 14ನೇ ವಚನದಿಂದ 29ನೇ ವಚನದವರೆಗೂ ಎಲ್ಲಿ ಹೋಗೋದ್ರು ಆಗ್ಬೇಕಂತ ಕೇಳ್ಕೊಂತೀವಿ. ಸರಿ ಬರೋದು ಓದ್ತೇನೆ. ಯೇಸು ಮೂರ್ಛಿವಾಯು ರೋಗಿಯನ್ನು ಸ್ವಸ್ಥ ಮಾಡಿದ್ದು. ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು ಅವರ ಸುತ್ತಲೂ ಜನರು ದೊಡ್ಡ ಗುಂಪು ಇರುವುದನ್ನು ಅವರು ಸಂಗಡ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು. ಕೂಡಲೇ ಆ ಗುಂಪಿನವರೆಲ್ಲರೂ ಯೇಸುವನ್ನು ಕಂಡು ಬಹು ಅಚ್ಚರಿಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನನ್ನು ವಂದಿಸಿದರು. ಆತನು ಶಾಸ್ತ್ರಿಗಳನ್ನು ಅವರ ಸಂಗಡ ಏನು ತರ್ಕ ಮಾಡುತ್ತಿ ಎಂದು ಕೇಳಿದ್ದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನು ನಿನ್ನ ಬಳಿಗೆ ಕರೆದುಕೊಂಡು ಬಂದೆನು, ಅವನಿಗೊಂದು ಮೂಕ ದೆವ್ವ ಹಿಡಿದಿದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೊರೆ ಸೋರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ ಅಂದನು. ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಕೇಳಿಕೊಂಡೇನು, ಅವರು ಕೈಯಿಂದ ಆಗಲೇ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಆತನು ಎಲ್ಲ ನಂಬಿಕೆ ಇಲ್ಲದಂತ ಎಲ್ಲ ನಂಬಿಕೆ ಇಲ್ಲದ ಸಂತಾನವೇ, ನಾನು ಇನ್ನು ಎಷ್ಟು ದಿವಸ ನಿಮ್ಮ ಸಂಗಡ ಇರಲಿ, ಇನ್ನು ಎಷ್ಟು ದಿವಸ ನಿಮ್ಮ ಸಂಗಡ ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಂದಿರಿ ಅಂದರು. ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆ ಕಂಡ ಕೂಡಲೇ ಆ ದೆವ್ವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ಬಿದ್ದು ನೆರೆ ಸೋರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಬಂದು ಎಷ್ಟು ದಿವಸವಾಯಿತು ಎಂದು ಕೇಳಿದಾಗ, ಅವನು ಚಿಕ್ಕನಿಂದಲೂ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡುತ್ತು, ನಿನ್ನ ಕೈಯಲ್ಲಿ ಏನಾದರೂ ಕೇಳಿಸ್ತೀವಿ. ಅದು ಕಟ್ ಆಗಿತ್ರಿ, ಅದ ಮ್ಯೂಟ್ ಆಗಿತ್ತ. ಬಳಿಗೆ ತೆಗೆದುಕೊಂಡು ಬಂದ ಅವರು ದೆವ್ವವನ್ನು ಬಹಳವಾಗಿ ಒದ್ದಾಡಿಸಲು ನೆಲಕ್ಕೆ ಬಿದ್ದು ನೊರೆ ಸೋರಿಸುತ್ತಾ ಹೊರಳಾಡುತ್ತಿದ್ದನು. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಬಂದು ಎಷ್ಟು ದಿವಸವಾಯಿತು ಎಂದು ಕೇಳಿದಾಗ, ಅವನು ಚಿಕ್ಕಂದಿನಿಂದಲೂ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡುತ್ತದೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು.
ಯೇಸು ಅವನಿಗೆ, ನಿನ್ನಲ್ಲಿ ನಿನ್ನ ಕೈಯಲ್ಲಿ ಆಗುವ ಹಾಗೆ ಆಗಿದೆ ಅನ್ನುತ್ತೀಯ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನನ್ನು, ತಂದೆಯ ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದೆ, ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪು ಓಡಿ ಬಂದಿರುವುದನ್ನು ಕಂಡು ಆ ದೆವ್ವವನ್ನು ಕೇಳಿಸ್ತಿಲ್ರಿ. ಅದು ನೆಟ್ವರ್ಕ್ ಏನ್ ಹೊಂಟದ್ರಿ, ನೆಟ್ವರ್ಕ್ ಹೋಗತ್ ತಿಳಿಸ್ತೇವ ಬಿಡ್ರಿ. ಇದು ಹಲೋ ಓ ವಾಸ್ ಕೇಳಿಸ್ತಿಲ್ಲ ಬ್ರದರ್. ಹಲೋ ಹಲೋ ಬ್ರದರ್ ಕೇಳಿಸ್ತಿಲ್ಲ ಬ್ರದರ್. ಕೇಳ್ತದ್ಯಾ? ಹ್ಞೂ ಕೇಳಿಸ್ತಾ ಹಾಂ ಕೇಳ್ತದ್ಯಾ? ಕೇಳಿಸ್ತಾ ಬ್ರದರ್. ಏನಿಯಾಗಿದ್ದರು ಓಡಿ ಇನ್ನು ಮುಂದೆ ಹಿಡಿಯಬೇಡ ಎಂದು ನಾನು ಹೇಳಿಕೊಂಡೆ. ಆಗ ಹುಡುಗ ನೋಡ್ ಹಲೋ ಕೇಳ್ದ ಕೇಳಿಸ್ತಾನೆ ಇಲ್ಲ, ಕಟ್ 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 ಆಗ್ತಿದೆ. ಹೌದ್ರಿ, ಕಟ್ ಕಟ್ ಆವಾಸ್ ಕೈ ಹಿಡಿಯೋದು ಎಬ್ಸಳು ಬಂದಾಗ ಎಬ್ಸ ಮನೆಗೆ ಬಂದಾಗ ಅದನ್ನು ನಿಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಆತನನ್ನು ಏಕಾಂತದಲ್ಲಿ ಕೇಳಲು, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವರಿಗೆ ಹೇಳಿದನು. ಹಲೋ, ಈಗ ಮತ್ತೆ ಸಾರಿ ಬ್ರದರ್. ಸರಿ ಬ್ರದರ್, ಥ್ಯಾಂಕ್ ಯು. ಈಗ ಮಾರ್ಕ 9:30 32ನೇ ವಚನದವರೆಗೂ ಶಕುಂತಲಮ್ಮ ಜೀವ ಓದ್ಬೇಕಂತ ಕೇಳ್ಕೊಂತೀನಿ. ಯೇಸು ತನ್ನ ಮರಣ ಪುನರುತ್ಥಾನಗಳನ್ನು ಮುಂದಾಗಿ ಎರಡನೇ ಸಾರಿ ಮುಂದಾಗಿ ತಿಳಿಸಿತು. ಅಲ್ಲಿಂದ ಅವರು ಹೊರಟು ಗಲೀಲಾಯವನ್ನು ಹಾದು ಹೋಗುತ್ತಿದ್ದರು. ಇದು ಜನರಿಗೆ ಗೊತ್ತಾಗಬಾರದೆಂದು ಆತನಿಗೆ ಮನಸ್ಸಿತ್ತು. ಯಾಕಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಅಂದರು. ಅವರು ಅವನನ್ನು ಕೊಲ್ಲುವರು. ಕೊಂದ ಮೂರು ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬಂದನು, ಬರುವನೆಂದು ಹೇಳಿದನು. ಅವರು ಆ ಮಾತನ್ನು ಗ್ರಹಿಸಲಿಲ್ಲ. ಆದರೆ ಆತನನ್ನು ಕೇಳುವುದಕ್ಕೆ ಅಂಜಿದರು. ಥ್ಯಾಂಕ್ ಯು ಅಜಿ. ಈಗ ಮತ್ತಾಯ ಸಾರಿ ಮಾರ್ಕ 9:31
33ನೇ ವಚನದಿಂದ 50ನೇ ವಚನದವರೆಗೂ ಯೇಸು ತನ್ನ ಶಿಷ್ಯರಿಗೆ ದಿನಭಾವ ಇರಬೇಕೆಂತಲೂ ಪಾಪದಲ್ಲಿ ಸಿಕ್ಕಿಸುವಂಥದ್ದನ್ನು ತೆಗೆದು ಹಾಕಬೇಕೆಂತಲೂ ಬೋಧಿಸಿದ್ದು. ಮತ್ತು ಅವರು ಕೆಪೆರ್ನೌಮಿಗೆ ಬಂದರು. ಅಲ್ಲಿ ಆತನು ಮನೆಯಲ್ಲಿದ್ದಾಗ ನೀವು ದಾರಿಯಲ್ಲಿ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಲು ಅವರು ಸುಮ್ಮನಿದ್ದರು. ಯಾಕಂದರೆ ಅವರು ದಾರಿಯಲ್ಲಿ ಒಬ್ಬರ ಕೂಡೊಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು ವಾಗ್ದಾನ ಮಾಡಿಕೊಂಡಿದ್ದರು ವಾಗ್ವಾದ ಮಾಡಿಕೊಂಡಿದ್ದರು. ಆತನು ಕೂತುಕೊಂಡು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ ಕಡೆಯವನು ಎಲ್ಲರ ಆಳು ಆಗಿರಬೇಕು ಎಂದು ಹೇಳಿ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಮತ್ತು ಯಾವನಾದರೂ ನನ್ನಲ್ಲಿ ಸೇರಿಸಿಕೊಂಡರೆ ನನ್ನನ್ನಲ್ಲ ನನ್ನನ್ನು ಕಳುಹಿಸಿ ಕೊಟ್ಟಾತನನ್ನೇ ಸೇರಿಸಿಕೊಂಡ ಹಾಗಾಯಿತು ಎಂದು ಹೇಳಿದನು. ಯೋಹಾನನು ಅವನಿಗೆ, ಬೋಧಕನೇ, ಯಾವನೋ ಒಬ್ಬನು ನಿಮ್ಮ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲ, ವಾದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಎಂದು ಹೇಳಲಾಗಿ ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನನ್ನ ಹೆಸರಿನ ಮೇಲೆ ಮಹತ್ತನ್ನು ಮಾಡಿ. ಏಕಾಏಕಿ ನನ್ನನ್ನು ದೂಷಿಸುವವನು ಒಬ್ಬನೂ ಇಲ್ಲ. ನಮ್ಮನ್ನು ಎದುರಿಸದವನು ನಮ್ಮ ಪಕ್ಷದವನೇ. ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನು ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಸಮುದ್ರದಲ್ಲಿ ಹಾಕಿದರು ಅವನಿಗೆ ಲೇಸು. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು. ಎರಡು ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈಗಳ ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಎರಡು ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲುಗಳ ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಎರಡು ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ
ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರ್ರಿ. ಈಗ ಮಾರ್ಕ 10ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೂ ರಾಜ ಬದರು ಒಂದು ಗಂಟೆ ಕಳ್ಕೊತೀವಿ. ಮಾರ್ಕ 10ನೇ ಅಧ್ಯಾಯ 1-12. ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ಡನ್ ಹೊಳೆಯ ಆಚೆಯ ಸೀಮೆಗೆ ಬಂದನು. ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಪರಿಚಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಆತನು ಅದಕ್ಕೆ ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗಿ ಅವರು ತ್ಯಾಗ ಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆ ಅಪ್ಪಣೆ ಕೊಟ್ಟನು ಅಂದರು. ಆದರೆ ಯೇಸು ಅವರಿಗೆ, ಅವನು ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು. ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವಂತೆಂತಲೂ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು. ಮನೆಯಲ್ಲಿ ಆತನು ಶಿಷ್ಯರು ಈ ವಿಷಯದಲ್ಲಿ ಆತನನ್ನು ತಿರುಗಿ ಕೇಳಿದಾಗ ಆತನು ಅವರಿಗೆ, ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತವಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ, ಮತ್ತು ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೆಯೊಬ್ಬನನ್ನು ಮದುವೆ ಮಾಡಿಕೊಂಡರೆ ಅವಳು ವ್ಯಭಿಚಾರ ಮಾಡಿದವಳಾಗಿದ್ದಾಳೆ ಎಂದು ಹೇಳಿದನು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಈಗ ಮಾರ್ಕ 10ನೇ ಅಧ್ಯಾಯ 13ನೇ ವಚನದಿಂದ 31ನೇ ವಚನದವರೆಗೂ ಕಮಲಮಶಿಷ್ಟು ಅಂತ ಕೇಳ್ಕೊಂತೀನಿ. ಕಮಲಮಶಿಷ್ಟ ಓದ್ತೀನಿ ಬ್ರದರ್. ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದ್ದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಯೇಸು ಹಣದ ಭ್ರಮೆಯಿಂದಾಗುವ ಕೇಡನ್ನು ತೋರಿಸಿದ್ದು. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಏಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾರನ್ನು ಒಳ್ಳೆಯವನಲ್ಲ ಮತ್ತಾವನು ಒಳ್ಳೆಯವನಲ್ಲ. ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿತ್ಯ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದ್ದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ದನು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದದ್ದರಿಂದ ಈ ಮಾತಿಗೆ ಮೊರೆ ಬಾಡಿದ್ದವನಾಗಿ ಮುಖದಿಂದ
ದುಃಖದಿಂದ ಹೊರಟು ಹೋದನು. ಆಗ ಏಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಎಂದು ಹೇಳಿದ್ದನು. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಏಸು ತಿರುಗಿ ಅವರಿಗೆ ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತರನ್ನು ದೇವರ ಎಷ್ಟು ಎಷ್ಟೋರ್ಗು ಓದ್ಬೇಕು ಬ್ರದರ್? ಸಿಸ್ಟರ್ 31ನೇ ವಚನದವರೆಗೆ ಸಿಸ್ಟರ್. 31ರವರ್ಗಾ? ಹೌದು ಸಿಸ್ಟರ್. ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದ್ದನು. ಈ ಮಾತಿಗೆ ಅವರು ಇನ್ನಷ್ಟಾಶ್ಚರ್ಯಪಟ್ಟು, ಈಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮ ತಮ್ಮೊಳಗೆ ಕೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯವಲ್ಲ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಪೇತ್ರನು ಆತನಿಗೆ, ಈಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು, ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿರ್ಮಿತವು ಸುವಾರ್ತೆಯ ನಿರ್ಮಿತವು ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ, ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆದರೆ ಬಹುಮಂದಿ ಮೊದಲಿನವರು ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದ್ದನು. ಥ್ಯಾಂಕ್ ಯು ಬ್ರದರ್. ಈಗ ಮಾರ್ಕ 32ನೇ ವಚನದಿಂದ 45ನೇ ವಚನದವರೆಗೂ ರೇಸ್ಮಸ್ ಓದ್ಬೇಕಂತ ಕೇಳ್ಕೊಂತೀನಿ. ದಿವಾಶಿಷ್ಟ್ರು ಓದ್ತಾರ ನೋಡ್ರಿ. ಓದ್ತೀನಿ. ಯೇಸು ತನ್ನ ಮರಣದ ಪುನರುತ್ಥಾನಗಳನ್ನು 3ನೇ ಸಾರಿ ಮುಂದಾಗಿ ತಿಳಿಸಿದ್ದು. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು. ಆತನ ಹಿಂದೆ ಬರುವವರು ಭಯಪಡುವವರಾದರು. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಕೇಳುವುದಕ್ಕೆ ತೊಡಗಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು. ಅವರು ಅವನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಅಪಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು. ಅವನು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಯೇಸು ತನ್ನ ಶಿಷ್ಯರಿಗೆ ದೀನಭಾವವಿರಬೇಕೆಂದು ಬೋಧಿಸಿದ್ದು. ಆಗ ಜಬೇದಾಯದ ಮಗಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು ನಿಮಗೋಸ್ಕರ ನಡೆಸಿಕೊಡಬೇಕು ಎಂದು ಹೇಳಲು, ಅವರು ನಿಮಗೆ ಮಹಾ ಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದನ್ನು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವನು
ಕುಡಿಯುವುದು ನಿಮ್ಮಿಂದಾದಿದೆ. ನನಗಾಗುವ ದೀಕ್ಷ ಸ್ನಾನವನ್ನು ಹೊಂದುವುದು ನಿಮ್ಮಿಂದಾದಿದೆ ಎಂದು ಹೇಳಲು ಅವರು ಆಗುವುದು ಅಂದರು. ಆಗ ಯೇಸು ಅವರಿಗೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿಮಗಾಗುವುದು. ಆದರೆ ನನ್ನ ಬಲಗಡೆಯಲ್ಲಾದರೂ ಎಡಗಡೆಯಲ್ಲಾದರೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ. ಅದು ಯಾರಿಗೆಂದು ಸಿದ್ಧಪಡಿಸಿದ್ದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಯಾಕೋಬ ಯೋಹಾನನ ಮೇಲೆ ಸಿಟ್ಟಿಗೆದ್ದರು. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಗುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ, ಮತ್ತು ಅವರಲ್ಲಿ ದೊಡ್ಡವರು ಬಾಲತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಆಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸು ಬಾರ್ತಿಮಾಯನೆಂಬ ಒಬ್ಬ ಈಗ ಮಾರ್ಕ 11:10 46ನೇ ವಚನದಿಂದ 52ನೇ ವಚನದವರೆಗೂ ಪ್ರಿಯಾ ಸಿಸ್ಟರ್ ಹೋಗ್ಬೇಕಂತ ಕೇಳ್ಕೊಂತೀನಿ. ಹಾ ಬ್ರದರ್, ಯೇಸು ಬಾರ್ತಿಮಾಯನೆಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟಿದ್ದು. ಆಮೇಲೆ ಅವರು ಎರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವಿದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕ ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದನು. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು, ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಥ್ಯಾಂಕ್ ಯು ಸಿಸ್ಟರ್. ಈಗ